भी एक केस लगाया गया और उनको भी संसद से निकाला गया। ಅವರ ವಿರುದ್ಧ ಕೂಡ ಲೋಕಸಭೆಯಲ್ಲಿ ಒಂದು ಕೇಸನ್ನು ಹಾಕಲಾಗಿತ್ತು, ಅವರನ್ನು ಕೂಡ ಸಂಸತ್ತಿನ ಹೊರಗಿಡಲಾಗಿತ್ತು। ಆಪನೇ ಸಂಸತ್ ಮೇ ವಾಪಸ್ ಲಾಯೆ, ಅವರನ್ನು ಮತ್ತೆ ನೀವು ಲೋಕಸಭೆಗೆ ವಾಪಸ್ ಕಳಿಸಿಕೊಟ್ರಿ। ಆಪನೇ ಉನ್ಹೆ ಆತ್ಮವಿಶ್ವಾಸ ದಿಯಾ ಕಿ ನಹೀ ಇಸ್ ದೇಶ ಕಿ ಜನತಾ ಅಭಿ ಭಿ ಆಪ್ಕೆ ಸಾಥ್ ಹೈ ಇಂದ್ರಾ ಜಿ ಆಪ್ ಲಡೋ। ಅವತ್ತು ನಮಗೊಂದು ಆತ್ಮವಿಶ್ವಾಸವನ್ನು ನೀವು ತಂದುಕೊಟ್ರಿ, ಇಂದಿರಾ ಗಾಂಧಿ ಅವರೇ ನಾವು ನಿಮ್ಮೊಟ್ಟಿಗಿದ್ದೇವೆ, ನೀವು ಹೋರಾಟ ಮಾಡಿ ಸಂಘರ್ಷ ಮಾಡಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿದ್ರಿ ಅವತ್ತು ನೀವು ನಮಗೆ। ಆಜ್ ಉನ್ಕೆ ಪೋತೆ ರಾಹುಲ್ ಗಾಂಧಿ ಕೋ ಉಸಿ ತರಹ ಸೆ ಫರ್ಜಿ ಕೇಸ್ ಡಾಲ್ ಕರ್ ಸಂಸತ್ ಸೆ ನಿಕಾಲ್ ದಿಯಾ ಗಯಾ ಹೈ। ಈಗ ಅದೇ ರೀತಿನಲ್ಲಿ ಅವರ ಮೊಮ್ಮಗನಾದಂತ ರಾಹುಲ್ ಗಾಂಧಿ ಅವರ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿ ಅದೇ ರೀತಿನಲ್ಲಿ ಅವರನ್ನ ಲೋಕಸಭೆಯಿಂದ ಹೊರಗೆ ಕಳಿಸಲಾಗಿರತಕ್ಕಂತ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ। और राहुल गांधी को भी पूरा विश्वास है, मेरे पूरे परिवार को विश्वास है कि इस देश की जनता हमारे साथ खड़ी रहेगी। राहुल गांधी और को संपूर्ण विश्वास है, नम इडी कुटुंब के संपूर्ण विश्वास है, देश जन राहुल गांधी और जो निर मत लोकसभा कल्तर अंत। और ये भगवान का आशीर्वाद, शिव जी का आशीर्वाद हमेशा हमारे साथ रहेगा, क्योंकि हम सत्य की लड़ाई लड़ रहे हैं, हम सच्चाई का संघर्ष कर रहे हैं। भगवंतन परशिवन संपूर्ण आशीर्वाद नम मेल कारण ना सत्यकोस्कर संघर्ष माता सत्य के यू जय सकते आशीर्वाद सिखे सकते विश्वास नन। और ये जो चुनाव है कर्नाटका का, ये भी एक सच्चाई और सत्य का संघर्ष ही है। ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತ ಒಂದು ಚುನಾವಣೆ ಏನಿದೆ, ಇದು ಕೂಡ ಸತ್ಯದ ವಿಷಯಕ್ಕೋಸ್ಕರ ನಡೀತಾ ಇರುವಂತ ಒಂದು ಹೋರಾಟ ಮತ್ತು ಸಂಘರ್ಷ। ಆಜ್ ಸುಬೆ ಮೈ ಮೈಸೂರು ಮೇ ಮೈಲಾರಿ ಹೋಟೆಲ್ ಮೇ ಗಯಿ ಆಪ್ ಜಾನ್ತೆ ಹೈ। ನಾನು ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಮೈಲಾರಿ ಹೋಟೆಲ್ ಅಂತಕ್ಕಂತ ದೋಸೆಗೆ ಪ್ರಸಿದ್ಧವಾಗಿರುವಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಬೆಳಗ್ಗೆ ನಾನು ಹೋಗಿದ್ದೆ। और मैंने देखा कर्नाटका का स्वाभिमान, कर्नाटका की मेहनत का मिसाल। अल्ली ना नोड़े होटल के हादत संदर्भ कर्नाटक स्वाभिमान मत्तु कर्नाटक श्रमशक्तिया दर्शन नन आवत्तु बेळग्गे। जिसका होटल है उन्होंने मुझे बताया कि उनके पिताजी ने ये काम शुरू किया था। ಆ ಹೋಟೆಲ್ಗೆ ನಾನು ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಮಾಲಕ ನನಗೆ ಹೇಳ್ದ, ನಮ್ಮ ತಂದೆಯವರು ಈ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಿ। ಬಹುತ್ ಗರ್ವ ಸೆ ಮುಜೆ ರಸೋಯಿ ಮೇ ಲೇ ಗಯೆ ಔರ್ ಮುಜೆ ಭಿ ದೋಸಾ ಬನಾನಾ ಸಿಖಾಯಾ। ನನ್ನನ್ನ ಬಹಳ ಗೌರವದಿಂದ ಆ ಹೋಟೆಲ್ನ ಅಡಿಗೆ ಮನೆಗೆ ಕರ್ಕೊಂಡು ಹೋದ್ರು ಮತ್ತು ಅಲ್ಲಿ ನನಗೆ ಮೈಲಾರಿ ದೋಸೆಯನ್ನು ಹಾಕೋದು ಹೇಗೆ ಅನ್ನೋದನ್ನು ಕೂಡ ಹೇಳಿಕೊಟ್ರು। ನಾನು ಕೂಡ ಬೆಳಿಗ್ಗೆ ಅಲ್ಲಿ ಒಂದು ದೋಸೆ ಹಾಕಿದೆ ಆ ಹೋಟೆಲ್ನಲ್ಲಿ। ಅಚ್ಚಾ ಬನಾಯಾ, ಚೆನ್ನಾಗೆ ಮಾಡಿದ್ದೀನಿ। अच्छा बना। और उसी समय उनकी 23 साल की बेटी भी आई रसोई में। ಅಲ್ಲಿ ಬರುವಂತ ಸಂದರ್ಭದಲ್ಲಿ ಅವರ 1.5 ವರ್ಷದ ಮಗು ಕೂಡ ಹೋಟೆಲ್ಗೆ ಬಂದಿತ್ತು। मैंने पूछा क्या करती हो, ನೀನು ನಾನು ಕೇಳಿದೆ ಅವರನ್ನ ಏನು ಮಾಡ್ತಾ ಇದ್ದೀಯಾ ಅಂತ ಹೇಳಿ। बोला मैं इंफोसिस में काम करती हूं। ಆ ಹುಡುಗಿ ಕ್ಷಮಿಸಬೇಕು, ದೊಡ್ಡವಳು ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕಂತ ಮಾತನ್ನ ಹೇಳಿದರು। मुझे इतना गर्व हुआ, ನನಗೆ ಬಹಳ ಹೆಮ್ಮೆ ಅಂತ ಅನಿಸ್ತು। मुझे लगा यही कर्नाटक है। ನನಗೆ ಅನಿಸ್ತು ಇದೇ ಕರ್ನಾಟಕದ ದರ್ಶನ ನನಗೆ ಆಗ್ತಾ ಇದೆ ಅಂತ ಹೇಳಿ। मेहनत, ईमानदारी, ಶ್ರಮ ಮತ್ತು ಪ್ರಾಮಾಣಿಕತೆ, अपनी पुरानी परंपरा को आगे बढ़ाते हुए, ನಮ್ಮ ಪುರಾತನವಾದಂತ ಪರಂಪರೆಯನ್ನ ಮುಂದುವರಿಸುತ್ತಾನೆ, अपनी संस्कृति, अपनी सभ्यता को बचाते हुए, ನಮ್ಮ ಸಂಸ್ಕೃತಿಯನ್ನ ಮತ್ತು ಸಭ್ಯತೆಯನ್ನ ಉಳಿಸಿಕೊಳ್ಳುತ್ತಾ ಬೆಳೆಸುತ್ತಾ, भविष्य की ओर देखना, ಭವಿಷ್ಯದ ಕಡೆಗೆ ನೋಡೋದು ಕರ್ನಾಟಕದ ಒಂದು ವಿಶೇಷ ಮತ್ತು ಹೆಮ್ಮೆ। और एक सौंदर्य भविष्य में भाग लेना, ಈ ಒಂದು ಸುಂದರವಾದಂತ ಭವಿಷ್ಯದಲ್ಲಿ ಭಾಗವಹಿಸತಕ್ಕಂತದ್ದು। नमस्कार, मैं हूं मानक गुप्ता। अगर आपको हमारा ये वीडियो पसंद आया हो तो इसे लाइक और शेयर जरूर करें, और हाँ, हमें सब्सक्राइब और फॉलो करना ना भूलें।
ताकि आप देश और दुनिया की कोई खबर मिस ना करें। तो जुड़े रहिए हमारे साथ और देखते रहिए न्यूज़ 24।